हाय एवरीवन, वेलकम टू टेक वर्ल्ड कन्नड यूट्यूब चैनल। इवत्तिन वीडियोदल्ली नानु निमगे बिग मिना सेंडर अप्लिकेशन बग्गे माहिति कोड्ता इदीनि। बिग मिना सेंडर अप्लिकेशन अल्लि निमगे 0% कमीशन इरुत्ते, मत्ते कस्टमर्स मत्ते वेंडर्स ला मध्य मात्र व्यवहार नडेयुत्ते। नानीग वाटर सर्विस अल्लि हेगे रिजिस्टर आगोदु मत्ते अदरल्लि प्रॉडक्ट्स अथवा सर्विस न हेगे आड माडोदु अंत तोर्सिकोड्ता इदीनि। इल्लि नोड्ता इरबहुदु, इदे बिग मिना सेंडर अप्लिकेशन। ಇದನ್ನು ನಿಮಗೆ ಓಪನ್ ಮಾಡಿದಾಗ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಮತ್ತೆ ಇಲ್ಲಿ ಎರಡು ಆಪ್ಷನ್ ಇದೆ, ಒಂದು ಕ್ರಿಯೇಟ್ ಯುವರ್ ಅಕೌಂಟ್ ಆ್ಯಂಡ್ ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ. ನಾನು ಫಸ್ಟ್ ಟೈಮ್ ಅಕೌಂಟ್ ಕ್ರಿಯೇಟ್ ಮಾಡೋದಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು ಕ್ರಿಯೇಟ್ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫುಲ್ ನೇಮ್ ಅಂತ ಕೇಳ್ತಾ ಇದೆ. ನಿಮ್ಮ ಶಾಪಿನ ನೇಮನ್ನು ಕೊಡಬೇಕಾಗುತ್ತೆ. ನಾನು ವೇದ್ ವಾಟರ್ ಸರ್ವಿಸ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಮೇಲ್ ಕೇಳ್ತಾ ಇದೆ, ವೇದ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಕೊಟ್ಟೆ. ನಾನು ಇಲ್ಲಿ ಕೊಡ್ತಾ ಇರೋದೆಲ್ಲ ಎಕ್ಸಾಂಪಲ್ ಅಷ್ಟೇ. ನೀವು ನಿಮ್ಮ ಒರಿಜಿನಲ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಫೋನ್ ನಂಬರ್ನ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಆ್ಯಡ್ ಮಾಡಿರೋಂಥ ಕೊಟ್ಟಿರೋಂಥ ಫೋನ್ ನಂಬರಿಗೆ ಅಥವಾ ಆ್ಯಡ್ ಮಾಡಿರೋಂಥ ಫೋನ್ ನಂಬರಿಗೆ ನಿಮಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲಿಗೋಸ್ಕರ ನಿಮಗೆ ಸೆಟ್ ಮಾಡಿ ತೋರಿಸ್ತಾ ಇರೋದಷ್ಟೆ. ನೆಕ್ಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ರಿಜಿಸ್ಟರ್ ಆಗುತ್ತೆ. ನಿಮಗೆ ಈ ರೀತಿ 3 ಸೆಕ್ಷನ್ ಕಾಣುತ್ತೆ, ಒಂದು ಸ್ಟೋರ್ ಲಿಸ್ಟಿಂಗು, ವೆಹಿಕಲ್ ಲಿಸ್ಟಿಂಗು, ಸರ್ವಿಸ್ ಲಿಸ್ಟಿಂಗ್ ಅಂತ. ಈ ಸ್ಟೋರ್ ಲಿಸ್ಟಿಂಗ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸ್ಟೋರಿನ ಡೀಟೇಲ್ಸ್ನ ಕೇಳುತ್ತೆ. ಶಾಪ್ ನೇಮ್ ಅಂತ ಕೇಳ್ತಾ ಇದೆ, ವೇದ್ ವಾಟರ್ ಸರ್ವಿಸ್ ಅಂತ ಕೊಟ್ಟೆ. ನೆಕ್ಸ್ಟು ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ, ಶಾಪಿನ ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ ಕೇಳ್ತಾ ಇದೆ. ನಾನು ಶಾಪ್ ಕ್ಯಾಟಗರಿ ಯಾವುದು ಸೆಲೆಕ್ಟ್ ಮಾಡ್ಕೊಬೇಕು, ವಾಟರ್ ಸರ್ವಿಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಲೊಕೇಶನ್ನ ಕೇಳ್ತಾ ಇದೆ, ಸ್ಟೋರಿನ ಲೊಕೇಶನ್ನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಸರ್ಚ್ ಕೂಡ ಮಾಡ್ಕೋಬಹುದು, ಮತ್ತು ಎಕ್ಸಾಕ್ಟ್ ಲೊಕೇಶನಿಗೆ ಬೇಕು ಆಯಿತು ಅಂತ ಬೇಕು ಅಂದರೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ಎಕ್ಸಾಕ್ಟ್ ಲೊಕೇಶನ್ ಮೇಲೆ ಆ್ಯಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟು ಸ್ಟೇಟ್ ಕೇಳ್ತಾ ಇದೆ, ನಾನು ಜಸ್ಟ್ ಆಂಧ್ರ ಪ್ರದೇಶ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸಿಟಿ ಭದ್ರಾವತಿ ಅಂತ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಅಡ್ರೆಸ್ನ ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟು ಎಂಟರ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಈಗ ಬಗ್ಗೆ ಭದ್ರಾವತಿ ಅಂತ ಕೊಡ್ತಾ ಇದ್ದೀನಿ. ಪಾನಾದ ಅಥವಾ ಆಧಾರ್ ಅಂತ ಕೇಳ್ತಾ ಇದೆ. ಜಸ್ಟ್ ನೀವು ಪಾನ್ ಆಧಾರ್ ಯಾವುದಾದ್ರೂ ಕೊಡ್ಬೋದು, ಟ್ರೇಡ್ ಲೈಸೆನ್ಸ್ ಅಷ್ಟೇ. ನೆಕ್ಸ್ಟ್ ಎಫ್ ಎಸ್ ಎಸ್ ಐ ಲೈಸೆನ್ಸು, ಇದರಲ್ಲಿ ಟ್ರೇಡ್ ಲೈಸೆನ್ಸ್ ಅವ್ರ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇಲ್ಲ ಅಂದರೆ ಏನಾದರೂ ನಿಮ್ಮ ಹತ್ರ ಜಿ ಎಸ್ ಟಿ ಡಾಕ್ಯುಮೆಂಟು ಅಥವಾ ಏನಾದರೂ ನಗರಸಭೆಯಿಂದ ಕೊಟ್ಟಿರೋಂಥ ಡಾಕ್ಯುಮೆಂಟು, ಈ ರೀತಿ ಎಲೆಕ್ಟ್ರಿಕ್ ಬಿಲ್, ಈ ರೀತಿ ಯಾವುದೇ ಡಾಕ್ಯುಮೆಂಟ್ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಮತ್ತು ಸ್ಟೋರಿನ ಫೋಟೋಸ್ ಆ್ಯಡ್ ಮಾಡಬೇಕಾಗುತ್ತೆ, ನೀವು ಎಷ್ಟು ಸ್ಟೋರಿನ ಫೋಟೋಸ್ ಕೂಡ ಆ್ಯಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನಾನು ಜಸ್ಟ್ ಎಕ್ಸಾಂಪಲಿಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಟೋರು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟು ಈ ರೀತಿ ಎಕ್ಸ್ಪ್ಲೋರ್ ಆರ್ಡರ್ಸ್ ಪೇಜ್ ಅಂತ ಕೇಳುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಡ್ಯಾಶ್ಬೋರ್ಡ್ ಶೋ ಆಗುತ್ತೆ. ಆಲ್ ಆರ್ಡರ್ಸಲ್ಲಿ ಕಸ್ಟಮರ್ಸ್ಗಳು ನಿಮ್ಮ ಶಾಪಿಗೆ ಆರ್ಡರ್ ಮಾಡಿರೋದು ಶೋ ಆಗುತ್ತೆ. ನೆಕ್ಸ್ಟು ಪೆಂಡಿಂಗ್ ಆರ್ಡರ್ಸಲ್ಲಿ ಪೆಂಡಿಂಗಲ್ಲಿರೋ ಆರ್ಡರ್ಸು, ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಕನ್ಫರ್ಮ್ ಆಕ್ಸೆಪ್ಟ್ ಕೊಟ್ಟಿರೋಂಥ ಆರ್ಡರ್ಸ್ಗಳು, ಡಿಲಿವರಿಡ್ ಆರ್ಡರ್ಸಲ್ಲಿ ಡೆಲಿವರಿ ಕಂಪ್ಲೀಟೆಡ್ ಆಗಿರೋಂಥ ಆರ್ಡರ್ಸ್ಗಳು, ಟೋಟಲ್ ಪ್ರಾಡಕ್ಟ್ಸಲ್ಲಿ ನೀವು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ಗಳು ಶೋ ಆಗುತ್ತೆ. ಮೆಂಬರ್ಶಿಪ್ಪಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಮಾಡಿರ್ತೀವಿ, ಆ ಸಬ್ಸ್ಕ್ರಿಪ್ಷನಲ್ಲಿ ರಿಮೈನಿಂಗ್ ಎಷ್ಟು ಡೇಸ್ ಇದೆ ಅಂತ ಇಲ್ಲಿ ತೋರಿಸ್ ಶೋ ಆಗುತ್ತೆ. ನೆಕ್ಸ್ಟ್ ಆ್ಯಪ್ನ ನೀವು ಶೇರ್ ಕೂಡ ಮಾಡ್ಕೋಬಹುದು. ನಂತರ ಇಲ್ಲಿ ಕಾಣ್ತಿರೋಂಥ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಸ್ಕ್ರೀನ್ ಶೋ ಆಗುತ್ತೆ. ಇಲ್ಲಿ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ಇಟ್ ಮೀನ್ಸ್ ಶಾಪ್ ಓಪನ್ ಅಂತ, ಕಸ್ಟಮರ್ಸ್ಗಳಿಗೆ ನಿಮ್ಮ ಶಾಪು ಶೋ ಆಗುತ್ತೆ ಅಂತ. ಜಸ್ಟ್ ಇಲ್ಲಿ ಏನಾದರೂ ಇನ್ಆ್ಯಕ್ಟಿವ್ ಅಂತ ಕೊಟ್ಟರೆ ನಿಮ್ಮ ಶಾಪು ಕಸ್ಟಮರ್ಸ್ಗಳಿಗೆ ಶೋ ಆಗಲ್ಲ, ಶಾಪ್ ಕ್ಲೋಸ್ ಆಗಿದೆ ಅಂತ. ನೀವೇನಾದರೂ ಲೀವ್ ಇದ್ದೀರಾ ಅಂತ ಅಂದರೆ ಈ ಇನ್ಆ್ಯಕ್ಟಿವ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗು, ಪ್ರೊಫೈಲ್ ಸೆಟ್ಟಿಂಗಲ್ಲಿ ನೀವು ನಿಮಗೆ ಡಿಲಿವರಿ ಮತ್ತು ಪಿಕಪ್ ಆಪ್ಷನ್ ಅಂತ ಎರಡು ಆಪ್ಷನ್ ಇದೆ. ನೀವು ಪಿಕಪ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕೆಂದರೆ ಕಸ್ಟಮರ್ಸ್ಗಳೇ ಬಂದು ಸರ್ವಿಸ್ನ ಮಾಡಿಸ್ಕೊಳ್ಳೋದ್ರಿಂದ ನೀವು ಪಿಕಪ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೇ ಒಳ್ಳೆಯದು. ನೆಕ್ಸ್ಟು ಇಲ್ಲಿ ಆ್ಯಡ್ ಪ್ರಾಡಕ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಪ್ರಾಡಕ್ಟಿನ ಡೀಟೇಲ್ಸ್ ಕಳುತ್ತೆ. ನಾನು ಪ್ರಾಡಕ್ಟ್ ನೇಮ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಬೈಕ್ ವಾಶ್ ಅಂತ ಕೊಡ್ತಾ ಇದ್ದೀನಿ, ಬೈಕ್ ವಾಶ್ ಸರ್ವಿಸ್ ಅಂತ ಕೊಡ್ತಾ ಇದ್ದೀನಿ. ಸಬ್ ಕ್ಯಾಟಗರಿ ಕೇಳ್ತಾ ಇದೆ,
ನಾನು ವಾಶ್ ಅಂತಾನೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ 1500 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟ್ ರೇಟ್ ಆದರೂ ಕೊಡ್ಬೋದು ಅಥವಾ ಒರಿಜಿನಲ್ ಪ್ರೈಸೇ ನೀವು ಆ್ಯಡ್ ಮಾಡ್ಬೋದು. ಯೂನಿಟ್ ಕೇಳ್ತಾ ಇದೆ, ನಾನು ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕು ಇಲ್ಲಿ 0 ಕೊಡಬೇಕು, ಬಿಕಾಸ್ ಇಲ್ಲಿ ಸ್ಟಾಕ್ ಏನು ಕೊಡೋ ಆಗಿಲ್ಲ. ನೀವು ಡಿಸ್ಕ್ರಿಪ್ಷನ್ ಕೇಳ್ತಾ ಇದ್ದೆ, ಗುಡ್ ವಾಷಿಂಗ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ ಸರ್ವಿಸಿನ ಫೋಟೋ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಬೈಕಿನ ವಾಷಿಂಗ್ ಸರ್ವಿಸ್ ಫೋಟೋಸ್ನ ನಾನು ಆ್ಯಡ್ ಮಾಡಬೇಕು. ನೆಕ್ಸ್ಟು ಫೋಟೋ ಆ್ಯಡ್ ಆಯಿತು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಡೀಟೇಲ್ಸ್ ಕೇಳುತ್ತೆ. ಪ್ರಾಡಕ್ಟ್ ಡೀಟೇಲ್ಸ್ನ ಕೊಡಬೇಕು. ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ, ನಾನು ಕಾರ್ ವಾಶ್ ಸರ್ವಿಸ್ ಅಂತ ಕೊಟ್ಟೆ. ಸಬ್ ಕ್ಯಾಟಗರಿ ಕೇಳ್ತಾ ಇದೆ, ವಾಶ್ ಅಂತ ತಗೊಂಡೆ. ನೆಕ್ಸ್ಟ್ ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ, ನಾನು 1000 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟ್ ರೇಟ್ ಆದರೂ ಕೊಡ್ಬೋದು ಅಥವಾ ಒರಿಜಿನಲ್ ಪ್ರೈಸೇ ನೀವು ಆ್ಯಡ್ ಮಾಡ್ಬೋದು. ಯೂನಿಟ್ ಕೇಳ್ತಾ ಇದೆ, ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕು 0 ಕೊಡಬೇಕು, ಬಿಕಾಸ್ ಇಲ್ಲಿ ನೀವು ಸ್ಟಾಕ್ ಏನು ಹಾಕೋ ಆಗಿಲ್ಲ, ಜಸ್ಟ್ ನೀವು ಸರ್ವಿಸ್ ಕೊಡ್ತಾ ಇರೋದ್ರಿಂದ. ಹಾಗಾಗಿ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ, ಗುಡ್ ವಾಷಿಂಗ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆ ಸರ್ವಿಸಿನ ಫೋಟೋ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಫೋಟೋಸ್ನ ಆ್ಯಡ್ ಆದಮೇಲೆ ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟು ನೀವು ಏನಾದರೂ ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ ಚೇಂಜಸ್ ಮಾಡ್ಕೊಬೇಕಂದ್ರೆ ಎಡಿಟ್ ಪ್ರಾಡಕ್ಟ್ ಆಪ್ಷನ್ ಕೂಡ ಇರುತ್ತೆ, ಎಡಿಟ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ನಾನು ಬೈಕ್ ಸರ್ವಿಸ್ ಅಂತ ಕೊಟ್ಟಿದ್ದೀನಲ್ಲ, ಅದರಲ್ಲಿ ಚೇಂಜಸ್ ಮಾಡಬೇಕು ನಾನು. ಸೊ ಅದ್ರ ಮೇಲೆ ಎಡಿಟ್ ಅನ್ನೋ ಆಪ್ಷನ್ ಇತ್ತಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡೆ. ನೆಕ್ಸ್ಟ್ ಇದರಲ್ಲಿ ನಾನು ಡಿಸ್ಕೌಂಟೆಡ್ ಪ್ರೈಸ್ನ ಚೇಂಜ್ ಮಾಡ್ತಾ ಇದ್ದೀನಿ, ನಾನು 400 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಕೊಟ್ಟು ಇಲ್ಲಿ ಲಾಸ್ಟಲ್ಲಿ ಎಡಿಟ್ ಪ್ರಾಡಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟು ಎಡಿಟ್ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಆರ್ಡರ್ಸ್ ಅಂತ ತೋರಿಸ್ತಾ ಇದೆ, ನಿಮಗೆ ಕಸ್ಟಮರ್ಸ್ಗಳು ಮಾಡುವಂಥ ಆರ್ಡರ್ಸ್ ಇಶ್ಯೂ ಆಗುತ್ತೆ. ನಾನು ಮೊದಲನೇ ಸಲ ಡ್ಯಾಶ್ಬೋರ್ಡಲ್ಲೇ ಹೇಳಿದೆ ನಾನು ಮೊದಲನೇದಾಗಿ. ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸು ಕಸ್ಟಮರ್ಸ್ಗಳು ನಿಮ್ಮ ಶಾಪಿಂಗ್ ಬಗ್ಗೆ ಮಾಡುವಂಥ ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ಇಲ್ಲಿ ಇರುತ್ತೆ. ನೆಕ್ಸ್ಟು ನೀವು ಶೇರ್ ಕೂಡ ಮಾಡ್ಕೋಬಹುದು ನಮ್ಮ ಆ್ಯಪ್ನ, ಇಲ್ಲೂ ಕೂಡ ಇಲ್ಲೂ ಆಪ್ಷನ್ ಇರುತ್ತೆ ಶೇರ್ ಆ್ಯಪು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಅಂತ ಇದೆ, ನಾವು 0% ಕಮಿಷನ್ ತೊಗೊಳೋದ್ರಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ ಅಷ್ಟೇ ಇರುತ್ತೆ. ನಾವು ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು 30 ಡೇಸಿಗೆ 118 ರುಪೀಸ್ ಅಂತ ಕೊಡ್ತಾ ಇದ್ದೀವಿ ಫಸ್ಟ್ ಮಂತು. ಅದಾದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ನಿಮಗೆ 13 ಡೇಸ್ 19 ಡೇಸಿಗೆಲ್ಲ ಬೇರೆ ಬೇರೆ ಪ್ಲಾನ್ಸಸ್ ಇದೆ. ಈ ಪ್ಲಾನ್ಸ್ ಕೂಡ ನೀವು ತೊಗೋಬಹುದು, ಯಾವ ಪ್ಲಾನ್ಸ್ ಆದರೂ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಜಸ್ಟ್ ಇವಾಗ 118 ರುಪೀಸಿಂದ ತೋರಿಸ್ಕೊಡ್ತಾ ಇದ್ದೀನಿ. ಪೇ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಕಾರ್ಡಾ UPI ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ ಕೇಳುತ್ತೆ, ನಾನು ಜಸ್ಟ್ ವ್ಯಾಲೆಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ OTP ಕೇಳುತ್ತೆ, OTPನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. OTP ಎಂಟರ್ ಆದಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನಿಮಗೆ ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನೆಕ್ಸ್ಟು ಎಷ್ಟು ಡೇಸಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತು ಎಷ್ಟು ಡೇಸ್ ರಿಮೈನಿಂಗ್ ಇದೆ ಅಂತಲೂ ಕೂಡ ತೋರಿಸುತ್ತೆ. ನೆಕ್ಸ್ಟ್ ನಾನು ಕಸ್ಟಮರ್ಗಳು ನಿಮ್ಮ ಶಾಪ್ಗೆ ಆರ್ಡರ್ ಮಾಡಿದಾಗ ಹೇಗೆ ಆರ್ಡರ್ ಹೇಗೆ ಬರುತ್ತೆ, ಆರ್ಡರ್ನ ಹೇಗೆ ಆಕ್ಸೆಪ್ಟ್ ಮಾಡೋದು ಹೇಗೆ, ರಿಜೆಕ್ಟ್ ಮಾಡೋದು ಹೇಗೆ, ಲೊಕೇಶನ್ ಹೇಗೆ ತೋರಿಸುತ್ತೆ, ಕಾಲ್ ನೌ ಆಪ್ಷನ್ ಇರುತ್ತೆ, ಅದನ್ನು ಎಲ್ಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಡರ್ಸ್ ಪೇಜಿಗೆ ಬಂದರೆ ನಮಗೆ ಬಂದಿರೋ ಅಂಥ ಆರ್ಡರ್ಸ್ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಆರ್ಡರ್ ಐ ಡಿ ತೋರಿಸ್ತಾ ಇದೆ, ಪ್ರಾಡಕ್ಟ್ ನೇಮು ಅಥವಾ ಸರ್ವಿಸ್ ಏನಿದೆ ಅದು ತೋರಿಸ್ತಾ ಇದೆ, ಮತ್ತು ಕಸ್ಟಮರ್ ನಂಬರು ನೇಮು ಡೇಟು ಟೈಮು ಈ ರೀತಿ ತೋರಿಸುತ್ತೆ. ನೆಕ್ಸ್ಟ್ ಆಕ್ಸೆಪ್ಟ್ ಕೊಡಬೇಕಾ, ಲೊಕೇಶನ್ನು, ರಿಜೆಕ್ಟ್ ಈ ರೀತಿ ತೋರಿಸುತ್ತೆ. ನಾನು ಆಕ್ಸೆಪ್ಟ್ ಅಂತ ಕೊಟ್ಟರೆ ಇಲ್ಲಿ ಆಲ್ ಆರ್ಡರ್ಸಲ್ಲಿ ಇದ್ದಿದ್ದು ಕನ್ಫರ್ಮ್ಡ್ ಆರ್ಡರ್ಸಿಗೆ ಹೋಗುತ್ತೆ. ಕನ್ಫರ್ಮ್ ಆರ್ಡರ್ಸಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಅಷ್ಟೇ ಲೊಕೇಶನ್ ತೋರಿಸ್ತಿದೆ. ನೆಕ್ಸ್ಟ್ ಕಾಲ್ ನಾವು ಮಾಡೋ ಆಪ್ಷನ್ ಕೂಡ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಕಾಲ್ನ ಕೊಟ್ಟರೆ ಡೈರೆಕ್ಟ್ ಅವ್ರಿಗೆ ಕಸ್ಟಮರ್ಸ್ಗಳಿಗೆ ಕಾಲ್ ಆಗುತ್ತೆ. ನೆಕ್ಸ್ಟ್ ಲೊಕೇಶನ್ನ ತೋರಿಸ್ತಾ ಇದ್ದೀನಿ, ಕಸ್ಟಮರ್ಸ್ ಲೊಕೇಶನ್ ಹೇಗೆ ತೋರಿಸುತ್ತೆ ಅಂತ. ನೆಕ್ಸ್ಟು ಈ ರೀತಿ ಲೊಕೇಶನ್ ಶೋ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕಂಪ್ಲೀಟೆಡ್ ಅಂತ ಏನಾದರೂ ಕೊಟ್ಟರೆ ನಾವು ಕನ್ಫರ್ಮ್ಡ್ ಆಗಿರುವಂಥದ್ದು ಡಿಲಿವರಿಡ್ ಆರ್ಡರ್ಸಲ್ಲಿ ಶೋ ಆಗುತ್ತೆ. ಇಲ್ಲಿ
ಜಸ್ಟ್ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ನೇಮು ತೋರಿಸುತ್ತೆ, ನೆಕ್ಸ್ಟ್ ಕಸ್ಟಮರು, ಮತ್ತೆ ಕಸ್ಟಮರ್ ಫೋನ್ ನಂಬರು ಅವ್ರು ಯಾವುದು ಪ್ರೈಸ್ ತೋರಿಸುತ್ತೆ, ಮತ್ತೆ ಡಿಲಿವರಿ ಚಾರ್ಜಸ್ ಇದ್ರೆ ಡಿಲಿವರಿ ಚಾರ್ಜಸ್ಸು ತೋರಿಸುತ್ತೆ. ನೀವಿಲ್ಲಿ ಪಿಕಪ್ ಆಪ್ಷನ್ ತಗೊಳೋದ್ರಿಂದ ಡಿಲಿವರಿ ಚಾರ್ಜಸ್ ಇಲ್ಲಿ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಅಡ್ರೆಸ್ ಕೂಡ ತೋರಿಸ್ತಾ ಇದೆ. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಿಲಿವರಿಡ್ ಆರ್ಡರ್ಸ್ ಅಲ್ಲಿ ಕಂಪ್ಲೀಟೆಡ್ ಆಗಿದೆ ಅಂತ ಅಂದ್ರೆ ಡಿಲಿವರಿಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ. ಈ ರೀತಿ ವಾಟರ್ ಸರ್ವಿಸ್ ಅಲ್ಲಿ ಪ್ರಾಡಕ್ಟ್ಸ್ ರಿಜಿಸ್ಟ್ರೇಷನ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ನ ಆಡ್ ಮಾಡೋ ಅಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ಗಳ ನೋಟಿಫಿಕೇಶನ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.